ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವೊಬ್ಬರು ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಸಿಕೊಳ್ಳುವ ಅವಕಾಶ ನನಗೆ ಸಿಕ್ಕಿದೆ. ನಾವೆಲ್ಲ ಕಾತರದಿಂದ ಎದುರು ನೋಡುತ್ತಿರುವ ಕ್ಷಣ, ಎಲ್ಲ ಕನ್ನಡಿಗರು ಅಭಿಮಾನದಿಂದ ನಿರೀಕ್ಷಿಸುವ ಗಳಿಗೆ, ಫೆಬ್ರವರಿ 5, 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶರಣರ ನಾಡು ಕಲಬುರಗಿಯಲ್ಲಿ ನಡೀತಾ ಇದೆ. ಸಮ್ಮೇಳನ ಹೇಗೆ ನಡೆಯುತ್ತೆ ಅನ್ನುವ ಕುತೂಹಲ ನಮ್ಮೆಲ್ಲರಲ್ಲೂ ಇದೆ. ಅದನ್ನು ತಿಳಿಸೋದಕ್ಕೆ ಇನ್ನಾರೂ ಅಲ್ಲ, ಸ್ವತಃ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮನು ಬಳಿಗಾರ್ ಅವರು ನಮ್ಮೊಂದಿಗೆ ಈ ಎಲ್ಲ ವಿವರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ದಿನ ಅವರು ನಮ್ಮ ವಿಶೇಷ ಅತಿಥಿ. ಡಾಕ್ಟರ್ ಮನು ಬಳಿಗಾರ್ ಅವರನ್ನು ಸ್ವಾಗತಿಸೋಣ. ಸುವರ್ಣ ನ್ಯೂಸ್ ವಾಹಿನಿಯ ಪರವಾಗಿ ಡಾಕ್ಟರ್ ಮನು ಬಳಿಗಾರ್ ಅವರನ್ನು ಕನ್ನಡದ ಜನಪ್ರಿಯ ಸಾಹಿತಿ ಜೋಗಿಯವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲಿದ್ದಾರೆ. ಕನ್ನಡಿಗರ ಹೆಮ್ಮೆಯ ಸಂಸ್ಥೆ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ನೆಲೆಸಿರುವ ಎಲ್ಲ ಕನ್ನಡಿಗರು ಗೌರವದಿಂದ ನೋಡುವ, ಶತಮಾನ ಪೂರೈಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ 25ನೇ ಅಧ್ಯಕ್ಷರಾಗಿ ತಾವು 2016ರಲ್ಲಿ ಮಾರ್ಚ್ ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡ್ರಿ. ಈಗ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ ನಡೆಯೋದಕ್ಕೆ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದೀರಿ. ತಮ್ಮ ಅವಧಿಯಲ್ಲಿ ಇದು ಎಷ್ಟನೇ ಸಮ್ಮೇಳನ ಸರ್? ನಾಲ್ಕನೇ ಸಮ್ಮೇಳನ. ಸೊ ಈ ಸಮ್ಮೇಳನದಲ್ಲಿ ನಮಗೆ ಇಷ್ಟು ಸಮ್ಮೇಳನಗಳನ್ನು ಬಹಳ ನೀವು ಯಶಸ್ವಿಯಾಗಿ ನಡೆಸ್ಕೊಟ್ರಿ, 4 ಸಮ್ಮೇಳನಗಳನ್ನು. ಸಾಮಾನ್ಯವಾಗಿ ಸಮ್ಮೇಳನ ಅಂದರೆ ಏನಾದರೂ ಅಪಸ್ವರ ಕೇಳೋದೇ ಜಾಸ್ತಿ, ಆದರೆ ನೀವು ಸುಸ್ವರವನ್ನೇ ನಮಗೆ ಕೇಳಿಸಿದಿರಿ. ಈ ಬಾರಿಯ ಸಮ್ಮೇಳನದ ವೈಶಿಷ್ಟ್ಯ ಏನು ನಿರೀಕ್ಷಿಸ್ಬೋದು ಸರ್? ನಮಸ್ಕಾರ ಎಲ್ಲರಿಗೂ. ಮೊದಲೇದು ನನ್ನ ಪ್ರೀತಿಯ ಕವಿ ದುಂಡಿರಾಜ್ ನನ್ನ ಜೊತೆಗಿದ್ದಾರೆ, ಅದು ಒಂದು ಸಂತೋಷ. ಸುವರ್ಣವಾಹಿನಿಯವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ, 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೀತಾ ಇದೆ, ಅದನ್ನು ಇಡೀ ಕನ್ನಡಿಗರಿಗೆ ಪರಿಚಯ ಮಾಡಿಸಿಕೊಡುವಂಥ ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈಗ ಕಲಬುರಗಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು, ಕಲಬುರಗಿ ವಿಭಾಗದ ಆ ಭಾಗದ ರಾಜಧಾನಿ ಅದು. ಅಲ್ಲಿ ಮಾಡುತ್ತಿರುವಂತಹ ಈ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂದರೆ, ನಾವು ಸರ್ವಾಧ್ಯಕ್ಷರನ್ನಾಗಿ ಒಮ್ಮತದಿಂದ ನಾಡಿನ ಹಿರಿಯ ಕವಿ, ನಾಟಕಕಾರ, ಅನೇಕ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಶ್ರೇಷ್ಠ ಕೃಷಿಯನ್ನು ಮಾಡಿದಂತಹ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರನ್ನು ಆರಿಸಿದ್ದು ನಾಡಿಗೆಲ್ಲ ಗೊತ್ತಿದೆ. ಇಷ್ಟಿದ್ದರೂ ಕೂಡ ನಾವು ಅಲ್ಲಿಯ ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತಿಗಳಿಗೆ, ಕಲಾವಿದರಿಗೆ ಆದ್ಯತೆ ಕೊಡಬೇಕನ್ನೋದು ಒಂದನೇದು. ಎರಡನೇದು, ಕಲ್ಯಾಣ ಕರ್ನಾಟಕ ಅಂತ ಇತ್ತೀಚೆಗೆ ಹೆಸರಾಗಿದೆ, ಆದ್ದರಿಂದ ಆ ಭಾಗದ ಸಮಸ್ಯೆಗಳು ಏನು, ಅದು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಚರ್ಚೆಗಳು ಆಗಬೇಕು ಅಂತ ಅಲ್ಲಿನ ಜನ ಅಪೇಕ್ಷೆ ಪಟ್ಟರು. ಆದ್ದರಿಂದ ಅಲ್ಲಿ ಕಲ್ಯಾಣ ಕರ್ನಾಟಕದ ಆಗುಹೋಗುಗಳು ಮತ್ತು ಮುಂದಿನ ಭವಿಷ್ಯದಲ್ಲಿ ಆಗಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಒಂದು ಗೋಷ್ಠಿ ಇರ್ತದೆ. ಅದು ಅಲ್ಲದೇ ಕಲಬುರಗಿ ಜಿಲ್ಲೆಯಲ್ಲಿ ಇದಾಗ್ತಾ ಇರೋದರಿಂದ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ, ಅಲ್ಲಿಯ ಸಾಂಸ್ಕೃತಿಕ ಸಾಹಿತ್ಯಿಕ ಚರ್ಚೆಗಳು ಕೂಡ ಅಲ್ಲಿ ನಡೀತವೆ. ಇವು ಈ ವರ್ಷದ ಆ ಭಾಗಕ್ಕಾಗಿರುವಂಥ ವೈಶಿಷ್ಟ್ಯಗಳು. ಇದು ಅಲ್ಲದೇ ಪ್ರತಿ ವರ್ಷದ ಹಾಗೆ ನಮ್ದು ಈಗಾಗಲೇ ಕರಡು ಆಮಂತ್ರಣ ಪತ್ರಿಕೆ ಆಗ್ತಾಯಿದೆ, ಎಲ್ಲ ಸಾಹಿತ್ಯಿಕವಾದಂಥ ಎಲ್ಲ ಚರ್ಚೆ ಅಲ್ಲಿ ಇರ್ತದೆ. ಮಹಿಳೆಯರಿಗಾಗಿ, ದಲಿತ ಬಂಡಾಯಕ್ಕಾಗಿ, ಯುವಕರು, ಮಕ್ಕಳು, ಅವರೆಲ್ಲರಿಗೂ, ರೈತರು, ಎಲ್ಲರಿಗೂ. ಇವತ್ತು ಕನ್ನಡ ಕೇವಲ ಶಾಸ್ತ್ರೀಯ ಭಾಷೆಯಾಗಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನು ಹೇಗೆ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು ವಿಶೇಷ ಉಪನ್ಯಾಸವನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸರಾದಂಥ ಪ್ರೊಫೆಸರ್ SH ಅವರು, ಷಡಕ್ಷರಪ್ಪ ಶೆಟ್ಟರ್ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಕನ್ನಡದ ಅಭಿವೃದ್ಧಿಯ ಬಗ್ಗೆ, ತಂತ್ರಾಂಶ, ಕನ್ನಡ ತಂತ್ರಾಂಶ ಅಭಿವೃದ್ಧಿ ಆದರೆ ಕನ್ನಡ ಈ ಒಂದು ಆಧುನಿಕ ಜೀವನದಲ್ಲಿ ಕಾಲು ಹಾಕಲಿಕ್ಕೆ ಸಾಧ್ಯವಿದೆ ಅಂಥೇಳಿ ಅದು ಕೂಡ ಅಲ್ಲಿ ಚರ್ಚೆ ಆಗ್ತದೆ. ಅಂದರೆ ಕನ್ನಡದ ಎಲ್ಲ ಬಹುಮುಖಿ ಚರ್ಚೆ ಅಲ್ಲಿ ನಡೀತದೆ ಅಂಥೇಳಿ ನಾನು ಹೇಳ್ಬೋದು. ನಮ್ಮ ಕನ್ನಡಿಗರಿಗೆ ಒಂದು ತಮಾಷೆಯಾಗಿ ಏನು ಹೇಳ್ತಾರೆ ಅಂದರೆ, ನವಂಬರ್ ಕನ್ನಡಿಗರು ಅಂತ. ಇವರಿಗೆ ಸಾಹಿತ್ಯ, ಸಾಹಿತಿಗಳು ಅಂತ ನೆನಪಾಗೋದು ನವಂಬರ್ ತಿಂಗಳಲ್ಲಿ ಮಾತ್ರ. ನಾನೇ ಅದನ್ನು ಒಂದು ಕಡೆ ಹೇಳಿದ್ದೆ,
ಬಂದರೆ ನವಂಬರು ಕನ್ನಡ ಕನ್ನಡ ಎಂಬರು, ಬಂದರೆ ನವಂಬರು ಕನ್ನಡ ಕನ್ನಡ ಎಂಬರು, ಉಳಿದ ಎಲ್ಲ ತಿಂಗಳು ಕನ್ನಡ ರಾಂಗ್ ನಂಬರು ಅಂತ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದೆಲ್ಲ ಒಂದು ಚಟುವಟಿಕೆಗಳನ್ನು ಮಾಡೋ ಮೂಲಕ ಇಡೀ ವರ್ಷ ಕನ್ನಡದೇನೋ ನಡೀತಾ ಇದೆ ಅನ್ನುವಂಥದ್ದನ್ನು ತಾವು ಮಾಡ್ಕೊಂಡು ಬಂದಿರಿ. ಸೊ ಆ ರೀತಿ ಅನೇಕ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾಯಿದ್ದೀರಿ, ಅದರಲ್ಲಿ ತಮಗೆ ತುಂಬ ಖುಷಿ ಕೊಟ್ಟ, ತುಂಬಗೆ ತುಂಬ ವಿನೂತನ ಅನಿಸಿದ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾನು ಬಂದ ಮೇಲೆ 3.25 ವರ್ಷ ಆಯ್ತೀಗ, ಅನೇಕ ಹೊಸ ಯೋಜನೆಗಳನ್ನು ತಂದಿದ್ದೀವಿ, ಅದಲ್ಲದೇ ಹಿಂದಿನ ಒಳ್ಳೆಯ ಯೋಜನೆಗಳೆಲ್ಲವನ್ನು ಮುಂದುವರಿಸಿದ್ದೇವೆ. ನಾ ಬಂದ ಮೇಲೆ ಎಲ್ಲ ಆಗಿದೆ ಅಂತಲ್ಲ, ಅನೇಕ ಹೊಸ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಒಂದು ವಿಶಿಷ್ಟ. ಇಲ್ಲಿಯವರೆಗೂ ಸುಮಾರು 22 ವರ್ಷದಿಂದನೇ ಒಂದು ಹೊರನಾಡ ಕನ್ನಡಿಗರಿಗೆ ರಾಷ್ಟ್ರೀಯ ಸಮ್ಮೇಳನ ಮಾಡಬೇಕು ಅಂತ ನಿರ್ಣಯ ಆಗಿತ್ತು, ಆಗಿರಲಿಲ್ಲ ಅದು ಬೇರೆ ಬೇರೆ ಕಾರಣಗಳಿಂದಾಗಿ. ಆದರೆ ನಾ ಬಂದ 6 ತಿಂಗಳೊಳಗಾಗಿ 2016 ಅಕ್ಟೋಬರ್ದಲ್ಲಿ 2 ದಿನಗಳ ಕಾಲ ಅದನ್ನು ಮಾಡಿದ್ವಿ. ಅದಲ್ಲದೇ ಇನ್ನು ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನಗಳು ಬಹರಿನ್ನಲ್ಲಿ, ಕೃಷಿ ವಿಷಯವಾಗಿಯೇ ಕೃಷಿ ಸಾಹಿತ್ಯ ಸಮ್ಮೇಳನಗಳು ಜಿಲ್ಲಾ ಮಟ್ಟದಲ್ಲಿ, ಮಹಿಳಾ ಸಾಹಿತ್ಯ ಸಮ್ಮೇಳನ ಡಾಕ್ಟರ್ ಸುಧಾಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಭಾಳ ಚೆನ್ನಾಗಿ ನಡೀತು. ಡಾಕ್ಟರ್ ಎಲ್ ಹನುಮಂತಯ್ಯನವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ದಲಿತ ಸಾಹಿತ್ಯ ಸಮ್ಮೇಳನ ಆಯಿತು. ದಲಿತ ಸಾಹಿತ್ಯ ಸಂಪುಟಗಳಂತೇಳಿನೇ ಈಗ 10 ಸಂಪುಟಗಳನ್ನು ತರುವಂಥ ಯೋಜನೆಯನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈಗ 7 ಸಂಪುಟ ಬಂದುಬಿಟ್ಟು ಈಗ ಒಂದು ವರ್ಷದಲ್ಲಿನೇ. ಇದಲ್ಲದೇ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಮೌಖಿಕವಾಗಿ ಹೇಳಬೇಕು ಅಂದರೆ ಬಹಳ ಸಮಯ ಹಿಡಿತದೆ. ಆದ್ದರಿಂದ ಈ ಕಾಯಕ ನಿರತ ಅನ್ನುವಂತಹ ಈ ಗ್ರಂಥದಲ್ಲಿ ಇತ್ತೀಚಿನ 2 ವರ್ಷಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹೊಸ ಯೋಜನೆಗಳನ್ನು ಏನು ಹಮ್ಮಿಕೊಂಡೈತಿ ಅನ್ನೋದು ಒಂದು. ಅಲ್ಲದೇ ಇದಕ್ಕಿಂತಲೂ ಮೊದಲ 19 ತಿಂಗಳ ಕಾಯಕ ಪಥ ಅನ್ನುವಂಥ ಇನ್ನೊಂದು ಕಿರುಹೊತ್ತಿಗೆಯಲ್ಲಿ ಆಗಿನ ಚಟುವಟಿಕೆಗಳು ಹೊಸವು ಮತ್ತು ಹಳೆಯವು ಮುಂದುವರೆಸಿದ್ದವು, ಅವುಗಳನ್ನು ನಾವು ವಿಸ್ತೃತವಾಗಿ ಅಂದರೆ ಜನರಿಗೆ ತಿಳಿಯುವ ಹಾಗೆ ಫೋಟೋ ಸಮೇತ ನೀಡಿದ್ದೇವೆ. ಡಾಕ್ಟರ್ ಮನು ಬಳಿಗಾರ್ ಅವರೇ, ನಿಮಗೆ 2 ಮುಖ, ಗಾಬರಿಯಾಗಬೇಡಿ. 2 ಮುಖ ಯಾವುದು ಅಂದರೆ, ಒಂದು ದಕ್ಷ ಆಡಳಿತಗಾರ, ಇನ್ನೊಂದು ಸ್ವತಃ ಸೃಜನಶೀಲ ಸಾಹಿತಿ. KAS ಕನ್ನಡ ಆಡಳಿತ ಸೇವೆಯಲ್ಲಿ 79ನೇ ಬ್ಯಾಚ್ನಲ್ಲಿ ತಾವು ಬಂದವರು. ಬೇರೆ ಬೇರೆ ಇಲಾಖೆಗಳಲ್ಲಿ, ವಿವಿಧ ಇಲಾಖೆಗಳು, ಅದರಲ್ಲಿ ಬಹುಶಃ ನಿಮಗೆ ಹತ್ತಿರದ್ದು ಸಂಸ್ಕೃತಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿಕ್ಷಣ ಇಲಾಖೆ ಆಯುಕ್ತರಾಗಿದ್ದರು ತಾವು. ಹಾಗಾಗಿ ಆ ಎಲ್ಲ ಇಲಾಖೆಗಳಿದ್ದ ಒಂದು ಆಡಳಿತದ ಅನುಭವ, ಜೊತೆಗೆ ನೀವು ಸಾಹಿತಿಯಾಗಿ ಕವಿತೆ, ಕತೆ, ನಾಟಕ, ವಿಮರ್ಶೆ, ಲಲಿತ ಪ್ರಬಂಧ, ಅನೇಕರ ಜೀವನ ವೃತ್ತಾಂತ ಇವುಗಳನ್ನು ಬರೆದವರು, ಅನುವಾದ ಮಾಡಿದವರು. ಹಾಗಾಗಿ ಎರಡರೂ ಒಟ್ಟಿಗೆ ಇರೋದರಿಂದ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲ ಆಯಿತು? ಇದು ಬಹಳಷ್ಟು ಅನುಕೂಲ ಆಗಿದೆ ಅಂತ ನಾನು ಹೇಳ್ಬೋದು. ಇದು ಒಂದು ಅತಿಶಯೋಕ್ತಿಯ ಮಾತಲ್ಲ, ನನಗೆ ಸುಮಾರು 3-3.5 ಸಾವಿರ ಸಾಹಿತಿಗಳ ಹೆಸರುಗಳು ನೆನಪಿವೆ. ಅಷ್ಟೇ, ಒಂದು 5,000 ಕಲಾವಿದರು ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಈಗಲೂ ನಾನೇ ನಿರ್ದೇಶಕ, ನಾನೇ ಕಮಿಷನರ್ ಅಂತ ತಿಳ್ಕೊಂಡು ಎಷ್ಟೋ ಜನ ಈಗಲೂ ನನಗೆ ಫೋನ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನನಗೆ ಒಂದು ಥರ ಅನುಕೂಲ ಆಗಿದೆ. ಸರ್ಕಾರಿ ಸೇವೆ 38 ವರ್ಷ, ತದನಂತರ ಇಲ್ಲಿದೀಗ 3-4 ವರ್ಷ, ಇದನ್ನು ನನ್ನ ಅನುಭವವನ್ನು ಮತ್ತು ನನ್ನ ಪ್ರತಿಭೆ ಮತ್ತು ನನ್ನ ಸೃಷ್ಟಿಶೀಲ ಶಕ್ತಿಯನ್ನು ನಾನು ಇದರಲ್ಲಿ ವಿನಿಯೋಗಿಸಿ ನನ್ನ ಶಕ್ತಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ನನ್ನನ್ನೇ ನಾನು ಕನ್ನಡ ಸೇವೆಗೆ ಸಮರ್ಪಿಸಿಕೊಂಡಿದ್ದೇನೆ ಅಂತ ಹೇಳ್ಬೋದು. ಈಗ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಡಾಕ್ಟರ್ ಮನು ಬಳಿಗಾರ್ ಅವರೊಡನೆ ಮಾತುಕತೆ ವಿರಾಮದ ನಂತರ ಮುಂದುವರಿಯುತ್ತೆ.